ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ಈ ಧ್ವನಿ ವಾಹಿನಿಯ ಮುಖಾಂತರ ನಿಮ್ಮನ್ನು ಸಂಧಿಸಲು ತುಂಬಾ ಇಷ್ಟಪಡುತ್ತೇನೆ. ನಾನು ಸುವಾರ್ತಿಕನಾದ ಸುರೇಂದ್ರ ಮಹಾದೇವಯ್ಯ. ಇವತ್ತು ನನ್ನ ಒಂದು ಹೆಡ್ಡಿಂಗ್ ತಲೆಬರಹ ಏನೆಂದರೆ ಸುವಾರ್ತೆ ಸಾರಿರಿ. ಇವತ್ತು ನಾವು ಸ್ವಲ್ಪ ಸಮಯ ಬೈಬಲ್ ಅಂದರೆ ಏನು, ಹೊಸ ಒಡಂಬಡಿಕೆ ಅಂದರೆ ಏನು, ಅದು ಯಾಕೆ ನಾವು ಮಾತನಾಡ್ತೀವಿ, ಯಾತಕ್ಕಾಗಿ ಮಾತನಾಡಬೇಕು ಅನ್ನೋದು ಇವತ್ತು ನಾವು ಗಮನ ಇಟ್ಟು ನೋಡೋಣ. ಪ್ರಿಯರೇ, ನೀವು ಮೊದಲು ತಿಳ್ಕೋಬೇಕು ವಿಶ್ವಾಸಿ ಮಕ್ಕಳೇ, ಸತ್ಯವೇದದಲ್ಲಿ 66 ಪುಸ್ತಕಗಳು ಇವೆ. 39 ಪುಸ್ತಕಗಳು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದ್ದವು, 27 ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟದ್ದವು. ಅಂದರೆ ಹಳೆ ಒಡಂಬಡಿಕೆ ನಮಗೆ ಇತಿಹಾಸವನ್ನು ತೋರಿಸುತ್ತೆ, ಯಾವ ರೀತಿ ಇಸ್ರೇಲ್ ಜನಾಂಗವನ್ನು ದೇವರು ಆದುಕೊಂಡನು, ಅವರನ್ನು ದಾಸತ್ವದಿಂದ ಬಿಡಿಸಿ ಮತ್ತು ಅನೇಕ ಮಹಿಮೆಯಾದ ಕಾರ್ಯಗಳನ್ನು ಜರುಗಿಸ್ಕೊಂಡು ಬಂದವನು ಅಂತ ನಾವು ನೋಡ್ತೀವಿ. ಮತ್ತು ಅದರಲ್ಲಿ ನಾವು ನೋಡ್ತೀವಿ ಕೀರ್ತನೆ ಭಾಗಗಳನ್ನು ನೋಡ್ತೀವಿ, 150 ಕೀರ್ತನೆಗಳಿದೆ. ಅದು ದಾವಿದ ಒಬ್ಬನೇ ಬರೆದಿಲ್ಲ, ಅನೇಕರು ಬರೆದಿರುವಂಥ ಕಾರ್ಯಗಳು. ಮತ್ತು ನನ್ನ ಒಂದು ಮುಖ್ಯವಾದ ಒಂದು ಕಾರ್ಯ ಏನಂದರೆ ಸುವಾರ್ತೆ ಮತ್ತು ಪತ್ರಿಕೆಗಳಿಗಿರುವಂಥ ವ್ಯತ್ಯಾಸವನ್ನು ತೋರಿಸೋದಕ್ಕೋಸ್ಕರ ಇಷ್ಟು ನಾನು ಮಾತನಾಡ್ತಾ ಇದ್ದೀನಿ ಪ್ರಿಯರೇ. ಮತ್ತು ಹೊಸ ಒಡಂಬಡಿಕೆಯಲ್ಲಿ 4 ಪುಸ್ತಕಗಳು ಅಂದರೆ ಸುವಾರ್ತೆ ಪುಸ್ತಕಗಳು, ಕರ್ತನ ನಾಮಕ್ಕೆ ಸ್ತೋತ್ರ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಇದು ದೇವರು ಅಂದರೆ ಕ್ರಿಸ್ತನ ಬಗ್ಗೆ, ಆತನ ಜನನದ ಬಗ್ಗೆ, ಆತನು ಮಾಡಿದಂಥ ಸೇವೆ ಬಗ್ಗೆ, ಆತನು ಓದಂಥ ಶ್ರಮ ಸಂಕಟದ ಬಗ್ಗೆ, ಮತ್ತು ಶಿಲುಬೆಯ ಮರಣ, ಊನಲ್ಪಟ್ಟಿದ್ದು ಮತ್ತು ಜೀವದಿಂದ ಎದ್ದು ಪರಲೋಕಕ್ಕೆ ಹೋಗಿ ತಂದೆ ಬೆಳಗಡೆ ಕೂತಿದ್ದು, ಮತ್ತು ಅವನು ಬರೋಣವನ್ನು ಹೇಳುವಂಥದ್ದು ಈ ಸುವಾರ್ತೆ ಪುಸ್ತಕ. ಮತ್ತು ನಾವು ನೋಡ್ಬೋದು ಪೌಲನು 13 ಪುಸ್ತಕವನ್ನು ಬರೆದವನು ಪ್ರಿಯರೇ. ಎಲ್ಲಿಂದ? ರೋಮಾಪುರದಿಂದ ಹಿಡಿದು ಫಿಲೆಮೇನ ತನಕ ಪೌಲನ್ನು ಬರೆದಿರೋದು. ಇಬ್ರಿಯ ತನಕ ಯೂದನ ನೋಡಬೇಕಾದ್ರೆ ಬೇರೆ ಬೇರೆಯವರು ನಾವು ನೋಡ್ತೀವಿ. ಅದರಲ್ಲಿ ಪೇತ್ರನ ಬರೆದಿದ್ದಾನೆ, ಯಾಕೂಬನ ಬರೆದಿದ್ದಾನೆ, ಮತ್ತು ಅನೇಕರು ಬರೆದಿದ್ದಾರೆ. ಮತ್ತು ಪ್ರಕಟಣೆ ಪುಸ್ತಕ ಬಂದು ಅದು ಪ್ರವಾದನೆ ಪುಸ್ತಕ. ಮುಂದಿನ ದಿನಗಳಲ್ಲಿ ಏನೇನು ಜರುಗುತ್ತೋ ಅದು ಯೋಹಾನನಿಗೆ ದೇವರು ತಿಳಿಸಲ್ಪಟ್ಟಂಥ ರಹಸ್ಯವಾದ ಕಾರ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಯಾವುದನ್ನು ನಾವು ಬೋಧಿಸ್ತಾ ಇದ್ದೀವಿ ಜನಕ್ಕೆ? ಮೊದಲು ನೀವು ತಿಳ್ಕೋಬೇಕು ಪ್ರಿಯರೇ, ಸುವಾರ್ತೆ ಅನ್ನೋದು ಕ್ರಿಸ್ತನ ಪ್ರೀತಿಯನ್ನು ಪ್ರಕಟ ಮಾಡುವಂಥ 4 ಪುಸ್ತಕಗಳು. ಕರ್ತನ ನಾಮಕ್ಕೆ ಸ್ತೋತ್ರ. ಇದು ಯಾರಿಗೆ ನಾವು ಹೇಳಬೇಕು ಅಂದರೆ ಹೊಸಬರಿಗೆ ಸಾರಲ್ಪಡುವಂಥ ಒಂದು ಪ್ರೀತಿ, ಕ್ರಿಸ್ತನ ಒಂದು ಕಾರ್ಯ. ಯೇಸು ಸ್ವಾಮಿ ಯಾರು, ಯಾಕೆ ಬಂದರು, ಯಾಕೆ ಸತ್ರು, ಯಾಕೆ ಅವ್ರಿಗೆ ನಮಗೆ ಜೀವ ಕೊಟ್ಟರು, ಯಾಕೆ ಮತ್ತೆ ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ರು, ಇವೆಲ್ಲವೂ ಈ 4 ಪುಸ್ತಕಗಳಲ್ಲಿ ಅಂದರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಅಡಕವಾಗಿದೆ ಪ್ರಿಯರೇ. ಪತ್ರಿಕೆಗಳಲ್ಲಿ ಬರೆದಿರುವುದು ಯಾರು ಗೊತ್ತಾ? ವಿಶ್ವಾಸಿ ಮಕ್ಕಳಿಗೆ. ವಿಶ್ವಾಸಿಗಳಂದ್ರೆ ಯಾರು ಹೇಳಿ? ಆಗಲೇ ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡಂಥವರು. ಆದರೆ ಸುವಾರ್ತೆಯನ್ನು ಯಾರಿಗೆ ಸಾರಬೇಕು ಅಂದರೆ ನಾವು ಹೊಸಬರಿಗೆ ಹೇಳೋರಾಗಿರಬೇಕು, ಹೊಸಬರಿಗೆ ಹೇಳಬೇಕು. ಮತ್ತು ಈ ಒಂದು ಪತ್ರಿಕೆಗಳನ್ನು ನಾವು ಏನು ಮಾಡಬೇಕು, ವಿಶ್ವಾಸಿ ಮಕ್ಕಳು ಸಭೆಯಲ್ಲಿರೋರಿಗೆ ಅದನ್ನು ಬೋಧಿಸಿ ಎಚ್ಚರಿಸಿ ಅವರನ್ನು ಸ್ಥಿರಪಡಿಸಿ ಯೇಸು ಸ್ವಾಮಿ ಬರಬೇಕಾದ್ರೆ ಶುದ್ಧ ಕನ್ಯೆಯಂತೆ ದೇವ್ರಿಗೆ ಒಪ್ಪಿಸೋರಾಗಿರಬೇಕು. ಅದ್ರಲ್ಲಿ ಆಗ್ತಾ ಇರೋದೇನು ಗೊತ್ತಾ, ಹೊಸಬರಿಗೆ ಪತ್ರಿಕೆಗಳಿಂದ ತೆಗೆದುಕೊಂಡು ಆದುಕೊಂಡ ಭಾಗಗಳನ್ನು ಹೇಳಿ ಅವರಿಗೆ ಭಯ ತರುವರಾಗಿರ್ತೀರ. ಎಚ್ಚರ ವಹಿಸಿ. ಪತ್ರಿಕೆಗಳು ಇರುವುದೇ ವಿಶ್ವಾಸಿ ಮಕ್ಕಳಿಗೆ ಮತ್ತು ಸೇವೆ ಮಾಡುವಂಥ ನಮಗೆ. ಪೌಲನ ಅದನ್ನು ಬರೆದಿರೋದು ನಮಗೆ. ಇದರಿಂದ ನೀವು ದೂರ ಇರ್ರಿ, ಇದನ್ನು ಮುಟ್ಟಬೇಡ್ರಿ, ಪರಿಶುದ್ಧರಾಗಿರ್ರಿ. ಅಂದರೆ ದೇವರು ನಮ್ಮನ್ನು ಎಚ್ಚರಿಸುವಂಥದ್ದು ಯಾರನ್ನ? ವಿಶ್ವಾಸಿಗಳನ್ನು. ಪತ್ರಿಕೆಗಳಲ್ಲಿ ಬರೆದಿರುವಂಥದ್ದನ್ನು ತೆಗೆದುಕೊಂಡು ಹೋಗಿ ಹೊಸಬ್ಬರಿಗೆ ಹೇಳೋದಂತಲ್ಲ. ಮೊದಲು ಸೇವಕರುಗಳು ಸುವಾರ್ತೆ ಅನ್ನೋದೇನಂತ ಅರ್ಥ ಮಾಡ್ಕೊಳ್ಬೇಕು. ಪತ್ರಿಕೆ ಅನ್ನೋದು ಏನು ಅಂದರೆ ಎಪಿಸ್ಟಲ್ಸ್ ಅಂತ ಹೇಳುತ್ತೆ ಇಂಗ್ಲೀಷಲ್ಲಿ, ಗಾಸ್ಪಲ್ ಅಂತ ಹೇಳುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿನ ಹೊಸಬರಿಗೆ ಯಾವ ರೀತಿ ಸುವಾರ್ತೆ ಸಾರಲ್ಪಡ್ತಾ ಇದೆ ಗೊತ್ತಾ? ಭಯ ಹುಟ್ಟಿಸುವಂಥ ಸುವಾರ್ತೆ. ಅದ್ಯಾವುದು? ಈ ಕಾರ್ಯಗಳನ್ನು ಮಾಡಬಾರ್ದು, ನೀವು ಇದನ್ನು ತಿನ್ನಬಾರ್ದು. ಎಲ್ಲರೂ ಹೇಳುತ್ತೆ, ನಿಮ್ಮ ಮನೆಯಿಂದ ಇದನ್ನು ತೆಗೆದುಹಾಕಬೇಕು, ಇದನ್ನು ಮಾಡಬೇಡಿ, ಇದನ್ನು ಮುಟ್ಕೋಬೇಡಿ, ಇದನ್ನು ಧರಿಸ್ಕೊಳ್ಬೇಡಿ, ಚಿನ್ನ ಹಾಕಬೇಡಿ, ಹೂ ಮುಡಿಬೇಡಿ, ಎಲ್ಲರೂ ಹೇಳುತ್ತೆ. ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿ ಇದೆಯನ್ರಿ? ದೇವರು ಮನುಕುಲವನ್ನು ಪ್ರೀತಿಸಿದವನ್ರಿ. ಆತನೇ ತನ್ನ ಹತ್ರ ಬರೋರನ್ನು ತಡಿಲಿಲ್ಲ. ಇವತ್ತು ನಾವು ಸಾರುವಂಥ ಸುವಾರ್ತೆ ಅದು ಕ್ರಿಸ್ತನ ಸುವಾರ್ತೆಯ ಪ್ರೀತಿಯ ಸುವಾರ್ತೆಯ. ಆತನ ತ್ಯಾಗ, ಶಿಲುಬೆಯ ಮರಣ ಇದೆಯಾ ನಿಮ್ಮ ಸುವಾರ್ತೆಯಲ್ಲಿ? ಪರೀಕ್ಷೆ ಮಾಡ್ಕೊಳ್ಳಿ.
ಇಲ್ಲಾಂದರೆ ಪ್ರಿಯರೇ ನಮ್ಮ ಮನಸಾಂತರ ಪಡಬೇಕಾಗತ್ತೆ. ಯಾಕಂದರೆ ದೇವರಿಗಿಂತ ನಾವು ದೊಡ್ಡವರಲ್ಲ. ಆದಿಕಾಂಡ 1ನೇ ಅಧ್ಯಾಯ ನೋಡಿ, ಸೃಷ್ಟಿ ಕಾರ್ಯ ಎಲ್ಲವೂ ದೇವರ ಎಣಿಕೆಯಲ್ಲಿ ಏನಾಗಿತ್ತೋ ಒಳ್ಳೆಯದಾಗಿತ್ತು, ಒಳ್ಳೆಯದಂತ ನೆನೆಸ್ದ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಸ್ವಾಮಿ ಬಂದಿರೋದು ಪಾಪಿಗಳನ್ನು ಕರೆಯೋದಕ್ಕೋಸ್ಕರ. ನಾನು ನೀತಿವಂತರಿಗೋಸ್ಕರ ಬರಲಿಲ್ಲ, ಪಾಪಿಗಳಿಗೋಸ್ಕರ ಬಂದಿದ್ದೇನೆ ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ರಕ್ಷಣೆಗೆ ತಡೆ ಒಡ್ತಾರಲ್ಲ. ಬೈಬಲ್ ಏನು ಹೇಳುತ್ತೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 18:6, ಅಲ್ಲಿ ಹೇಳುತ್ತೆ, ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿಬಿಡುವುದು ಅವನಿಗೆ ಹಿತಕರವಾಗಿರುವುದು. ಯಾಕೆ ಮಾತು ಹೇಳ್ತಾರೆ ಹೇಳಿ? ತಡೆ ಒಡ್ಡಬಾರ್ದು, ತಡೆ ಒಡ್ಡಬಾರ್ದು. 5ನೇ ವಚನ ಹೇಳುತ್ತೆ, ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಕರ್ತನ ನಾಮಕ್ಕೆ ಸ್ತೋತ್ರ. ಯಾವ ಕಾರಣಕ್ಕೂ ಸುವಾರ್ತೆ ಸುವಾರ್ತೆಯಾಗಿಯೇ ಇರಬೇಕು ಪ್ರಿಯರೇ. ಪತ್ರಿಕೆಗಳಲ್ಲಿ ಬರೆದಿರುವಂಥ ಕಾರ್ಯಗಳನ್ನು ನಾವು ತೆಗೆದುಕೊಂಡು ಸುವಾರ್ತೆಗೆ ಬೆರೆಸಬಾರ್ದು. ಅದೇನಾಗುತ್ತೆ ಅಂದರೆ ತಪ್ಪಾಗತ್ತೆ. ಇವತ್ತು ಅನೇಕರು ಮಾಡ್ತಾ ಇರುವ ತಪ್ಪೇ ಇದು. ಸುವಾರ್ತೆ ಇಷ್ಟೇ ಪ್ರಿಯರೇ, ದೇವರ ಪ್ರೀತಿ, ಕ್ರಿಸ್ತನನ್ನು ಕೊಟ್ಟಿದ್ದು ನಮಗೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತೆ, ಯೋಹಾನ 1:12, ಅಲ್ಲಿ ನೋಡ್ತೀವಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿರಬೇಕಾದರೆ, ಅವರು ನಂಬಿಕೆ ಇಟ್ಟಿರಬೇಕಾದರೆ, ಕ್ರಿಸ್ತನನ್ನು ಅಂಗೀಕರಿಸಿರಬೇಕಾದರೆ, ನೀವಾಗಲಿ ನಾನಾಗಲಿ ತಡೆಯೋನು ಯಾರ್ರಿ? ನಾನು ಹೇಳ್ತೀನಿ ಸಭಾಪಾಲಕರಿಗೆ, ಸುವಾರ್ತೆ ಅದು ಹೊಸಬರಿಗೆ. ದೇವರ ಪ್ರೀತಿಯನ್ನು, ಕ್ರಿಸ್ತನ ಮರಣ ಶಿಲುಬೆ ಹೊತ್ತಿದ್ದನ್ನು, ಮತ್ತು ಆತನು ಏನಕ್ಕಾಗಿ ಬಂದ ಅನ್ನೋದು ಪ್ರಕಟ ಮಾಡಿರುವಂಥದ್ದು ಸುವಾರ್ತೆ ಪುಸ್ತಕಗಳು. ಅದನ್ನು ಮಾತ್ರ ನೀವು ಹೇಳೋರಾಗಿರಬೇಕು. ನಿಮ್ಮ ಸಭೆಯಲ್ಲಿ ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡು ದೀಕ್ಷಾಸ್ಥಾನ ರಕ್ಷಣೆಗೆ ಬಂದಿರುವಂಥವರು ಪ್ರತಿಯೊಬ್ಬರೂ ನೀವು ಭಾನುವಾರದ ಹೊತ್ತು ಮತ್ತು ನಿಮ್ಮ ಉಪವಾಸ ದಿನಗಳಲ್ಲಿ ಮತ್ತು ಶುಕ್ರವಾರ ದಿನಗಳಲ್ಲಿ ನೀವೇನು ಮಾಡಬೇಕಂದರೆ ಪತ್ರಿಕೆಗಳಿಂದ ಅವರನ್ನು ಎಚ್ಚರಿಸುವರಾಗಿರಬೇಕು. ಈ ರೀತಿಯಾಗಿ ಪರಿಶುದ್ಧರಾಗಿ ಜೀವಿಸಿ ಕುಡುಕುತನದಿಂದ ದೂರವಾಗಿರ್ರಿ, ವ್ಯಭಿಚಾರದಿಂದ ದೂರವಾಗಿರ್ರಿ, ಮೋಸಕರವಾದ ಕಾರ್ಯಗಳಿಗೆ ಒಳಗಾಗಬೇಡ್ರಿ, ಮತ್ತೆ ಹಳೆಯ ಸ್ವಭಾವಗಳಿಗೆ ಹೋಗಬಾರ್ದು ಅಂತ ಪೌಲನು ಪತ್ರಿಕೆಗಳ ಮುಖಾಂತರ ಎಚ್ಚರಿಸಿ ಬರೆದಿದ್ದಾನೆ. ಅದು ಸಭೆಗೆ, ವಿಶ್ವಾಸಿಗೆ, ಹೊಸಬರಿಗಲ್ಲ. ಹೊಸಬರಿಗಿರುವುದೇ ಸುವಾರ್ತೆ. ಅದು 4 ಪುಸ್ತಕದಲ್ಲಿ ಮಾತ್ರ ಬರುವಂಥದ್ದಾಗಿದೆ. ಅದನ್ನು ಮಾತ್ರ ನೀವೇನು ಮಾಡಬೇಕು? ಬೋಧಿಸೋರಾಗಿರಬೇಕು. ಅವರನ್ನು ಪ್ರೀತಿಯಲ್ಲಿ ನಡೆಸಿ ಕ್ರಿಸ್ತನ ರಕ್ಷಣೆ ಸೌಭಾಗ್ಯದಲ್ಲಿ ಸೇರಿಸೋರಾಗಿರಬೇಕು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ನೀವು ತಿಳಿಬೇಕು ಪ್ರಿಯರೇ, ಹೊಸ ಒಡಂಬಡಿಕೆ ಹೆಚ್ಚಾಗಿ ಯೇಸು ಸ್ವಾಮಿಯ ಜೀವಿತ ಮತ್ತು ಆತನ ನಮಗೆ ಬೋಧಿಸಿದ ಕಾರ್ಯಗಳು ಮತ್ತು ಸಭೆ ಬಗ್ಗೆ ತಿಳಿಸಿದೆ ಮತ್ತು ತಿಳಿಸುವುದಾಗಿದೆ. ಹೊಸಬರಿಗೆ, ರಕ್ಷಣೆಗೆ ಬರುವವರಿಗೆ ಯೇಸು ಸ್ವಾಮಿ ತೋರಿಸಿಕೊಡ್ರಿ ಸುವಾರ್ತೆ ಪುಸ್ತಕಗಳಲ್ಲಿ. ಆದರೆ ದೀಕ್ಷಾಸ್ಥಾನ ರಕ್ಷಣೆ ಹೊಂದಿರುವವರಿಗೆ ಪತ್ರಿಕೆಗಳ ಮುಖಾಂತರ ಯಾವ ರೀತಿ ಪರಿಶುದ್ಧ ಜೀವಿತ ನಡೆಸಬೇಕು ಕಲಿಸಿಕೊಡಿ, ಎಚ್ಚರಿಸಿ, ತಿದ್ದಿ. ಮತ್ತು ಪ್ರಿಯರೇ, ಯಾವ ರೀತಿ ಸುವಾರ್ತೆ ಸಾರೋದು? ಮೊದಲನೇ ಕಾರ್ಯ, ಮೊದಲು ಪ್ರಾರ್ಥನೆ ನಿಮ್ಮ ಆದ್ಯತೆ ಆಗಿರಲಿ. ಪ್ರಾರ್ಥನೆ ನಿಮ್ಮ ಆದ್ಯತೆ ಆಗಿರಲಿ. ಯಾರಿಗಾದರೂ ನೀವು ಸುವಾರ್ತೆ ಸೇವೆ ಎವಾಂಜಲಿಸಮ್ ಮಾಡಬೇಕು ಅಂದರೆ, ಹೊಸಬರಿಗೆ ಯೇಸು ಸ್ವಾಮಿನ ಹೇಳಬೇಕು ಅಂದರೆ, ನೀವೇನು ಮಾಡಬೇಕಂದ್ರೆ, ನೀವು ಪ್ರಾರ್ಥನಾ ಪೂರ್ವಕವಾಗಿ ಆ ವ್ಯಕ್ತಿನೇ ಆಗಲಿ ಆ ಸ್ಥಳಕ್ಕೆ ಹೋಗಬೇಕಾದ್ರೆ ಪ್ರೇಯರಿಂದ ನೀವು ಹೋಗೋರಾಗಿರಬೇಕು. ಆವಾಗ ಪವಿತ್ರಾತ್ಮ ದೇವರು ನಿಮಗೆ ಸಹಾಯ ಮಾಡುವನಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮುಖ್ಯ, ಮೊದಲಾಗಿದೆ, ಆಮೇಲೆ ಸುವಾರ್ತೆ ಸಾರಲು ನೀವು ಹೆಜ್ಜೆ ಇಡುವರಾಗಿರಬೇಕು. ಎರಡನೇ ಒಂದು ಕಾರ್ಯ ಏನೆಂದರೆ, ಧೈರ್ಯ ಉಳ್ಳವರಾಗಿರಬೇಕು. ಯಾರು? ಸುವಾರ್ತೆ ಸಾರುವವರು ಮತ್ತು ಬುದ್ಧಿವಂತರಾಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಮೂರನೇ ಒಂದು ಕಾರ್ಯ ಏನಂದರೆ ಪ್ರಿಯರೇ, ಸುವಾರ್ತೆ ಸಾರುವವರಿಗೆ, ಸಭೆಗೆ ಅವರು ತಿರಸ್ಕಾರ ಮಾಡುವವರಾಗಿರ್ತಾರೆ, ಆದರೆ ನೀವು ಅವರ ಮಾತುಗಳನ್ನು ಕೇಳುವರಾಗಿರಬೇಕು. ಸೂಕ್ಷ್ಮತೆಯಿಂದ ಸುಮ್ಮನೆ ಅವರು ಹೇಳುವುದನ್ನೆಲ್ಲ ಕೇಳಿ ನೀವೇನು ಮಾಡಬೇಕಂದ್ರೆ, ನೀವು ಅವರಿಗೆ ಉತ್ತರಿಸೋರಾಗಿರಬೇಕು, ವಾದ ಮಾಡಿಕೂಡುದು. ಕರ್ತನ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. 4ನೇ ಕಾರ್ಯ, ಅವರನ್ನು ನೀವು ಕ್ರಿಸ್ತನಲ್ಲಿ ನಡೆಸಬೇಕಾಗಿದೆ. ಆದರೆ ಬಲವಂತವಾಗಿ ತಳ್ಳಬೇಡಿ. ನನ್ನನ್ನು ಯಾರು 28 ವರ್ಷದಿಂದ ಯಾರು ಬಲವಂತವಾಗ್ತಾ ಇರಲಿಲ್ಲ. ಇಬ್ಬರು ಸಹೋದರಿಯರು ಬಂದು ಸಾಕ್ಷಿ ಹೇಳಿದ್ರು,
ಯೇಸು ಸ್ವಾಮಿ ಬಗ್ಗೆ, ಅವ್ರು ಸತ್ತಿದ್ದು ಯಾಕೆ, ಬಂದಿದ್ದು ನನ್ನ ಪಾಪನ ಯಾಕೆ ಹೊತ್ತಿದ್ದು, ಪ್ರತಿಯೊಂದನ್ನು ಹೇಳಿ ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಜೀವಿತನ ಒಪ್ಪಿಸ್ಕೊಟ್ಟೆ. 30-35 ನಿಮಿಷ ಯೇಸು ಸ್ವಾಮಿ ನನ್ನನ್ನು ಮುಟ್ಟಿದ್ರು, ನನ್ನನ್ನು ಪಾಪಗಳನ್ನು ತೊಳೆದ್ರು, ಆವತ್ತೆ ನನ್ನ ಜೀವಿತನ ಒಪ್ಪಿಸ್ಕೊಟ್ಟೆ. ಇದುವರೆಗೂ ನಾನು ಹಿಂದಿರುಗಿ ನೋಡಿಲ್ಲ. ಪ್ರಿಯರೇ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಬೀಜ ಬಿತ್ತುವರಾಗಿರಬೇಕು, ಸುವಾರ್ತೆಯ ಬೀಜ. ಕರ್ತನ ನಾಮಕ್ಕೆ ಸ್ತೋತ್ರ. 5ನೇ ಒಂದು ಕಾರ್ಯ, ನಿಮ್ಮ ನಡವಳಿಯನ್ನು ಗಮನದಲ್ಲಿಟ್ಟುಕೊಳ್ಳಿರಿ. ಯಾರಿಗಾದರೂ ನೀವು ಸುವಾರ್ತೆ ಸಾರಬೇಕಾದ್ರೆ, ಯಾಕಂದ್ರೆ ನೀವು ಆತ್ಮನಿಂದ ತುಂಬಲ್ಪಟ್ಟವರು, ನಿಮ್ಮ ಮಾತು ಹೇಳಬೇಕಾದ್ರೆ ಅವರಿಗೆ ಅದು ಮುಟ್ಟುವಂಥದ್ದಾಗಿರಬೇಕು. ಬಲವಂತವಾಗಿ ಯಾವ ಕಾರ್ಯವನ್ನು ಮಾಡುವರಾಗಿರಬಾರ್ದು. ಅವರನ್ನು ಪ್ರೀತಿಯಿಂದ ನಡೆಸಿಕೊಂಡು ವಚನದಿಂದ ಮಾತನಾಡ್ರಿ. ಬರೀ ನಿಮ್ಮ ಬಾಯಿ ಮಾತಿನಿಂದ ನೀವು ಹೇಳಿದ್ದೇ ಸರಿ ಅನ್ನೋ ಥರ ಮಾತನಾಡಬೇಡಿ, ಅದು ಸುವಾರ್ತೆ ಆಗಿರೋದಿಲ್ಲ. ವಚನದಲ್ಲಿ ತೋರಿಸಿ ಯಾಕೆ ಯೇಸು ಸ್ವಾಮಿ ಬಂದರು, ಯಾಕೆ ಕನ್ನಿಕೆಯಲ್ಲಿ ಹುಟ್ಟಿದ್ರು, ಯಾಕೆ ಯೇಸು ಸ್ವಾಮಿ ಸತ್ರು, ಯಾಕೆ ಮತ್ತೆ ಬರ್ತಾರೆ, ಯಾಕೆ ನಮಗಾಗಿ ಸತ್ರು, ಇದನ್ನೆಲ್ಲ ಹೇಳುವರಾಗಿರಬೇಕು. ಇದು ವಚನದಿಂದ ಆಗಿರಬೇಕು. 1 ಕೊರಿಂಥ 15. ಪ್ರಿಯರೇ, 15:1-2 ನೋಡುವ. ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲೇ ನಿಂತಿದ್ದೀರಿ. 2ನೇ ವಚನ, ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದನೋ ನೀವು ಅದನ್ನು ಭದ್ರವಾಗಿ ಹಿಡಿದುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ಮುಕ್ತಿ ದೊರೆಯುತ್ತದೆ. ನೀವು ಸಾರುವ ಸುವಾರ್ತೆ, ಪ್ರಿಯರೇ, ನೀವು ಸಾರುವಂಥ ಸುವಾರ್ತೆ ಆ ವ್ಯಕ್ತಿಗೆ ಮುಕ್ತಿ, ಅಂದರೆ ನಿತ್ಯ ಜೀವವನ್ನು ಸೇರಿಸುವಂಥದ್ದಾಗಿದೆ. ಅಂದರೆ ಅವರನ್ನು ನಾವು ಕ್ರಿಸ್ತನಿಗೂ ನಡೆಸ್ಬೋದು, ಕ್ರಿಸ್ತನಿಂದ ದೂರನ್ನು ಮಾಡ್ಬೋದು. ಆ ನಡವಳಿ ನಮ್ಮಲ್ಲಿದೆ. ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ನಾವು ಇದನ್ನು ಇಟ್ಟು ಗಮನ ಇಟ್ಟು ಕಾರ್ಯ ಮಾಡೋರಾಗಿರಬೇಕು. 3:23 ನೋಡುವ. ಅವರಿಗೆ ತೋರಿಸ್ಬೇಕು ಏನಂದರೆ, ಇಲ್ಲಿ 7:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಅವರಿಗೆ ಅರಿವನ್ನು ಕೊಡೋರಾಗಿರಬೇಕು. ಮತ್ತು ಅದನ್ನು ವಾದ ಮಾಡಬಾರ್ದು. ಮತ್ತು 3:16 ಏನು ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವನು ಅಂತ ಅವ್ರಿಗೆ ಹೇಳೋರಾಗಿರಬೇಕು. ಅದೇ ಥರ 1:12 ನಾವು ನೋಡಿದ್ವಿ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಆತನ ಮೇಲೆ ನಂಬಿಕೆ ಇಟ್ಟರು, ಅವ್ರಿಗೇನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ಹೇಳುತ್ತೆ. ಅದನ್ನೆಲ್ಲ ಅವ್ರಿಗೆ ಬೋಧಿಸೋರಾಗಿರಬೇಕು. ಅದೇ ರೀತಿಯಾಗಿ 1 ಪೇತ್ರ 2:24 ನೋಡುವ. ಅಲ್ಲಿ ಹೇಳುತ್ತೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನ ಕಾರ್ಯ ಮಾಡ್ದ ಅಂತ ಹೇಳುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 53:6 ಹೇಳುತ್ತೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಅರ್ಥ ಏನು? ಕುರಿಗಳಂತೆ ದಾರಿ ತಪ್ಪಿ ಅಂದರೆ ಲೋಕದೊಳಗೆ ಪಾಪದಲ್ಲಿ ದಾರಿ ತಪ್ಪೋಗಿದ್ವಿ, ಅದರಿಂದ ಬಿಡಿಸೋರು ಯಾರೂ ಇರಲಿಲ್ಲ. ಇಲ್ಲಿ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಅಂದರೆ ದೇವರಿಗೆ ಭಯ ಇಲ್ಲ, ಗುರು ಹಿರಿಯರಿಗೆ ಭಯ ಇಲ್ಲ, ತಂದೆ ತಾಯಿಗಳಿಗೆ ಭಯ ಇಲ್ಲ, ಯಾರಿಗೂ ಭಯ ಇಲ್ಲ. ತನ್ನ ದಾರಿ, ನಾನೇ ಹಿಂಗೆ, ನಾನು ಹಿಂಗಿರ್ತೀನಿ ಅಂತ ನಿರ್ಧಾರ ಮಾಡಿಕೊಂಡಿರುವಂಥದ್ದು ಜೀವಿತ. ಅಂಥ ಸಮಯದಲ್ಲಿ ನಮ್ಮೆಲ್ಲರ ದೋಷ ಫಲವನ್ನು ಯಹೋವನು ಅವನ ಮೇಲೆ, ಅಂದರೆ ಕ್ರಿಸ್ತನ ಮೇಲೆ ಹಾಕಿದನು. ಥ್ಯಾಂಕ್ ಯು ಜೀಸಸ್. ಇದು ರೀ ಸುವಾರ್ತೆ. ಈ ಸುವಾರ್ತೆ ಸಾರ್ರಿ, ಪ್ರೀತಿಯ ದಯೆಯನ್ನು ತೋರಿಸ್ಕೊಡ್ರಿ, ದೇವರ ದಯೆಯನ್ನು ತೋರಿಸ್ಕೊಡ್ರಿ. ಕರ್ತನ ನಾಮಕ್ಕೆ ಸ್ತೋತ್ರ. ಇಲ್ಲಿ 53:10 ಹೇಳುತ್ತೆ, ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು. ಕರ್ತನ ನಾಮಕ್ಕೆ ಸ್ತೋತ್ರ. ಅವನನ್ನು ಅಂದರೆ ಕ್ರಿಸ್ತನನ್ನು ಜಜ್ಜುವುದು ಅಂದರೆ ಅರ್ಥ ಅಂದರೆ ಶಿಲುಬೆ ಮೇಲೆ ಜಡಿಯುವಂಥ ಕಾರ್ಯ ತಂದೆ ದೇವರು ತೀರ್ಮಾನ ಮಾಡಿಕೊಂಡಂಥದ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ಅನೇಕರು ಏನಾಗಿದ್ದರು ಗೊತ್ತಾ, ತಮ್ಮ ತಮ್ಮ ದಾರಿಯಲ್ಲಿದ್ದಾರೆ. ಇಲ್ಲಿ ನಾನು ನೋಡ್ತೀನಿ 3ನೇ ವಚನದಲ್ಲಿ, ಅವನು ಅಂದರೆ ಕ್ರಿಸ್ತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರನ್ನು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನ ಹೊತ್ತ ಹೊರೆಯು ನಮ್ಮ ಸಂಕಟವೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಲ್ಲಿ ಏನು ಹೇಳ್ತಾ ಇದೆ, ಅವನು ಧಿಕ್ಕರಿಸಲ್ಪಟ್ಟವನು,
ಮನುಷ್ಯರನ್ನು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದ ನಮ್ಮ ಸಂಕಷ್ಟಗಳಿಗೆ ಅವನೇನು ಮಾಡಿದ ಬದಲಾಗಿ ಅವನು ಸಂಕಷ್ಟಕ್ಕೊಳಗಾದನು ವ್ಯಾಧಿ ಪೀಡಿತನಾದನು ನಮ್ಮ ವ್ಯಾಧಿಗಳನ್ನು ತೆಗೆದುಕೊಂಡನು ಮತ್ತು ನಮ್ಮನ್ನು ಬಿಡುಗಡೆ ಕೊಡೋದಕ್ಕೋಸ್ಕರ ಶಿಲುಬೆ ಮರಣವನ್ನು ಏರಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇದು ಸುವಾರ್ತೆ ಪ್ರಿಯರೇ. ಈ ಒಂದು ಸುವಾರ್ತೆ ಏನು ಗೊತ್ತಾ, ಕ್ರಿಸ್ತನ ಒಂದು ರಕ್ಷಣೆ ಸೌಭಾಗ್ಯವನ್ನು ತರುವಂಥದ್ದೇ ಸುವಾರ್ತೆ. ಪ್ರೀತಿ, ದೇವರ ಕಾರುಣ್ಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪ್ರಿಯರೇ, ಈ ಕ್ಷಣದಲ್ಲಿ ಯಾರಿಗೆ ನಾವು ಸುವಾರ್ತೆ ಸಾರಬೇಕಾದ್ರೆ, ಯೇಸು ಸ್ವಾಮಿ ಶಿಲುಬೆಯ ತ್ಯಾಗವನ್ನು ತೋರಿಸ್ಕೊಡೋರಾಗಿರಬೇಕು. ತತ್ವಗಳನ್ನಲ್ಲ, ಪತ್ರಿಕೆಗಳನ್ನಲ್ಲ. ಪತ್ರಿಕೆಗಳು ಇವಾಗಲೂ ಹೇಳ್ತೀನಿ, ಪತ್ರಿಕೆಗಳು ಏನು ಗೊತ್ತಾ, ರೋಮಾಪುರದಿಂದ ಯೂದನ ಬರತಂಕ ಪತ್ರಿಕೆಗಳು ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಿಗೆ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡಿದ್ದಾರಲ್ಲ ಅವರಿಗೆ ಬರೆಯಲ್ಪಟ್ಟಿದ್ದು. ಅದನ್ನು ತೆಗೆದುಕೊಂಡೋಗಿ ಒಬ್ಬ ಹೊಸಬರಿಗೆ ನಾವು ಅದನ್ನು ಹೇಳೋದಲ್ಲ. ಅದರಿಂದ ಏನು ಗೊತ್ತಾ, ಅವರು ಯೇಸು ಸ್ವಾಮಿನೇ ಬೇಡ ಅಂತಾರೆ. ಆದರೆ ಸುವಾರ್ತೆಯನ್ನು ಹೇಳಿ ದೇವರ ಪ್ರೀತಿಯನ್ನು ತೋರಿಸ್ಬೇಕಾದ್ರೆ ಯೇಸು ಸ್ವಾಮಿ ನಂಬುವರಾಗಿರ್ತಾರೆ. ಇವತ್ತು ಹುಡುಕ್ತಾ ಇದ್ದಾರೆ, ಅನೇಕ ಲೋಕದ ಕಾರ್ಯಗಳನ್ನು ಮಾಡಿದ್ದಾರೆ. ಸಮಾಧಾನ, ನೆಮ್ಮದಿ ಇಲ್ಲ ಪ್ರಿಯರೇ. ಯಾಕಂದರೆ ಇವತ್ತು ಕ್ರೈಸ್ತರಲ್ಲಿ ಆ ಸಾಕ್ಷಿನೇ ಹೊಟ್ಟೋಗಿದೆ. ಆದರೆ ನಾನು ಹೇಳ ಪ್ರಿಯರೇ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಹೇರಳವಾಗಿರಬೇಕಾದ ಖಂಡಿತ ಹೇಳ್ತೀನಿ, ನಾವು ಯಾವತ್ತೂ ಈ ತಪ್ಪನ್ನು ಮಾಡೋದಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ, ಸುವಾರ್ತೆಯು ಕ್ರಿಸ್ತನ ಪ್ರೀತಿಯಾಗಿದೆ, ಪತ್ರಿಕೆಗಳು ವಿಶ್ವಾಸಿಗಳಿಗೆ ಎಚ್ಚರಿಕೆಯಾಗಿದೆ. ತಿದ್ದಿ, ನಿಮ್ಮ ವಿಶ್ವಾಸಿ ಮಕ್ಕಳನ್ನು ತಿದ್ದಿ, ವಚನದ ಪ್ರಕಾರ ತಿದ್ದಿ. ಅವರು ಯಾವ ಥರ ಜೀವಿಸಬೇಕು, ಯಾವ ರೀತಿ ಪರಿಶುದ್ಧತೆಯನ್ನು ಕಾದುಕೊಳ್ಳಬೇಕು, ಯಾವ ರೀತಿ ವರಗಳಲ್ಲಿ ಕಾರ್ಯ ಮಾಡಬೇಕು, ಯಾವ ರೀತಿ ಅಭಿಷೇಕವನ್ನು ಹೊಂದ್ಕೋಬೇಕು, ಮತ್ತು ಈ ಲೋಕದ ಮಧ್ಯದಲ್ಲಿ ಜೀವಿಸಬೇಕಾದರೆ ಹೆಂಗೆ ಪರಿಶುದ್ಧರಾಗಿ ಕಾರ್ಯ ಮಾಡಬೇಕು, ಮತ್ತು ಪವಿತ್ರಾತ್ಮ ದೇವರ ಸಹಾಯ ಹೆಂಗೆ ಬರುವುದು, ಮತ್ತು ಯೇಸುಸ್ವಾಮಿ ಬರೋಣವನ್ನು ಅವರಿಗೆ ತಿಳಿಪಡಿಸಬೇಕು, ಮತ್ತು ಸಭೆಯಲ್ಲಿ ಅವರನ್ನು ಮೊದಲಗಿತ್ತಿಯಾಗಿ ತಯಾರಿ ಮಾಡಬೇಕು. ಯೇಸುಸ್ವಾಮಿ ಕೊನೆಯ ಸಲ ಎರಡನೇ ಸಲ ಬರ್ತಾರಲ್ಲ, ಆ ಸಮಯದಲ್ಲಿ ಅವರನ್ನು ಪರಿಶುದ್ಧರಾಗಿ ಸಭೆಯಾಗಿ ಒಪ್ಪಿಸ್ಕೊಡೋರಾಗಿರಬೇಕು. ಇದು ಪತ್ರಿಕೆ. ಸುವಾರ್ತೆ ಅಂದರೆ, ಸುವಾರ್ತೆ ಹೊಸಬರನ್ನು ದೇವರ ರಕ್ಷಣೆಗೆ ಕರುತರುವಂಥದ್ದು. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.